ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಇನ್ಫೋ ಅಡ್ಡ. ವೀಕ್ಷಕರೇ, ಇವತ್ತಿನ ವಿಷಯ ಬಂದು ಒಂದು ಸೂಪರ್ ಆ್ಯಪ್ ಬಗ್ಗೆ ಹೇಳ್ತೀನಿ. ಇಂಥ ಆ್ಯಪ್ ನೀವು ಎಲ್ಲೂ ನೋಡಿರಲು ಸಾಧ್ಯವಿಲ್ಲ, ಎಂದು ಬಳಸಿರಲು ಸಾಧ್ಯವಿಲ್ಲ. ವೀಕ್ಷಕರೇ, ಆ ಅಪ್ಲಿಕೇಶನ್ ನೇಮ್ ಮತ್ತು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕೆಂದು ನಾನು ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಮೊದಲು ಆ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೆಂಗೆ ಅಂತ ಮೊದಲು ತಿಳ್ಕೊಂಬರೋಣ. ಬನ್ನಿ, ಮೊದಲಿಗೆ ನಾನು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದೇ ನೋಡಿ ಆ ಅಪ್ಲಿಕೇಶನ್ ಈಗ ಓಪನ್ ಮಾಡ್ಕೊಳ್ತಿದ್ದೇನೆ. ಓಪನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಪ್ಲೀಸ್ ಎಂಟರ್ ಎ 6-digit number ಆ್ಯಸ್ ಯುವರ್ ಪಾಸ್ವರ್ಡ್. ನೀವು ನಿಮಗೆ ಇಷ್ಟವಾದ 6-ಅಂಕಿಯ ಪಾಸ್ವರ್ಡನ್ನು ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಾನು ನನಗೆ ಇಷ್ಟವಾದ 6-ಅಂಕಿಯ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ರಿಯೇಟ್ ಆದ ನಂತರ, ಅಂದರೆ ನೀವು ಪಾಸ್ವರ್ಡನ್ನು ಹಾಕಿದ ನಂತರ ನಿಮಗೆ ಈ ರೀತಿ ಕಾಣುತ್ತೆ, ಯುವರ್ ಪಾಸ್ವರ್ಡ್ ಈಸ್ 143143. ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾದ್ರೆ ರೀಸೆಟ್ ಹೊಡಿರಿ. ನಿಮ್ಗೆ ಇದೇ ಪಾಸ್ವರ್ಡ್ ಬೇಕಾದರೆ ಕನ್ಫರ್ಮ್ ಮಾಡಿರಿ, ನನಗೆ ಇದೇ ಪಾಸ್ವರ್ಡ್ ಸಾಕು. ನಾನು ಇದ್ರ ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೆಟ್ ನಿಮ್ಮ ಮೊಬೈಲ್ನ ಡಯಲರ್ ರೀತಿಯೇ ಇರುತ್ತೆ, ಬೇಕಾದರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮ ಪಾಸ್ವರ್ಡ್ ಹಾಕಿದರೆ ಮಾತ್ರ ಆ ಹೊಸ ಸೀಕ್ರೆಟ್ ಮೊಬೈಲ್ ಓಪನ್ ಆಗುತ್ತೆ. ನೋಡಿ, ಈಗ ನಾನು ನನ್ನ ಪಾಸ್ವರ್ಡನ್ನು ಹಾಕುತ್ತೇನೆ. ಪಾಸ್ವರ್ಡ್ ಹಾಕಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದ ಆ್ಯಪನ್ನು ನೀವು ಇಲ್ಲಿ ಐಡ್ ಮಾಡಬಹುದು. ನಾನಿಲ್ಲಿ ಒಂದು ಆ್ಯಪನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಸೆಲೆಕ್ಟ್ ಆದ ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಆ ಆ್ಯಪ್, ಅಂದರೆ ಆ ಅಪ್ಲಿಕೇಶನ್, ನಿಮ್ಮ ಸೀಕ್ರೆಟ್ ಮೊಬೈಲ್ಗೆ ಬಂದು ಕುಳಿತುಕೊಳ್ಳುತ್ತೆ, ಅಂದರೆ ನಿಮ್ಮ ಸೀಕ್ರೆಟ್ ಮೊಬೈಲ್ನಲ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಎಂಟ್ರಿ ಆದ ನಂತರ ಅದು ನಿಮ್ಮ ಮುಖ್ಯ ಸ್ಕ್ರೀನ್, ಅಂದರೆ ಮೇನ್ ಸ್ಕ್ರೀನ್ನಲ್ಲಿ ಇರುವುದಿಲ್ಲ, ಬೇಕಾದರೆ ನೀವು ಚೆಕ್ ಮಾಡಿಕೊಳ್ಳಬಹುದು. ಇಂಪೋರ್ಟ್ ಆಗುತ್ತಿದೆ, ಈಗ ಇಂಪೋರ್ಟ್ ಆಗಿದೆ. ಇಂಪೋರ್ಟ್ ಆದ ನಂತರ ನಿಮಗೆ ಬೇಕಾದ ಫೋಟೋ ಮತ್ತು ವೀಡಿಯೋವನ್ನು ನೀವು ಹೈಡ್ ಮಾಡಲು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಫೋಟೋ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಬೇಕಾದ ಫೋಟೋವನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ನಾನೀಗ ಒಂದು ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ. ಆಯ್ಕೆ ಆದ ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನಿಮಗೆ ಇಷ್ಟವಾದ ಒಂದು ಫೋಲ್ಡರ್ಗೆ ಹಾಕಬಹುದು, ಇಲ್ಲಾಂದರೆ ನ್ಯೂ ಫೋಲ್ಡರ್ಗೆ ಹಾಕಬಹುದು. ಹೊಸ ಫೋಲ್ಡರನ್ನು ಕ್ರಿಯೇಟ್ ಮಾಡಿ ನ್ಯೂ ಫೋಲ್ಡರ್ಗೆ ಹಾಕಬಹುದು. ನಂತರ ಹಾಕಿದ ನಂತರ ನಿಮಗಿಲ್ಲಿ ಮುಖ್ಯವಾಗಿ ಐಕಾನ್ ಚೇಂಜ್ ಮಾಡಿಕೊಳ್ಳಬಹುದು. ನಿಮ್ಮ ಆ್ಯಪ್ನ ಐಕಾನ್ ಚೇಂಜ್ ಮಾಡ್ಕೋಬೋದು. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೂಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಐಕಾನ್ಗಳು ಬರುತ್ತವೆ. ನೀವು ನಿಮಗೆ ಇಷ್ಟವಾದ ಐಕಾನನ್ನು ನೀವು ಹಾಕಿಕೊಳ್ಳಬಹುದು. ನಂತರ ಬ್ಯಾಕ್ ಹೋಗಿ ಮತ್ತೆ ಅದೇ ಆ್ಯಪನ್ನು ಓಪನ್ ಮಾಡಿ. ನಿಮ್ಮ ಪಾಸ್ವರ್ಡನ್ನು ಹಾಕದೆ ನಿಮಗೆ ಇಷ್ಟವಾದ ನಂಬರನ್ನು ಹಾಕಿ ಕಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಡೈರೆಕ್ಟಾಗಿ ಕಾಲ್ ಆಗುತ್ತೆ, ಅಂದರೆ ಡಯಲ್ ಆಗುತ್ತೆ, ನಂಬರ್ ಡಯಲ್ ಆಗುತ್ತೆ. ಯಾರಿಗೂ ಯಾವುದೇ ಕಾರಣಕ್ಕೂ ಈ ಆ್ಯಪ್ ಅಂದರೆ ಡೌಟ್ ಬರುವುದಿಲ್ಲ. ನೋಡಿದ ತಕ್ಷಣ ನಿಮಗೆ ಅವರಿಗೆ ಅನ್ನಿಸುತ್ತೆ ಇದು ಒಂದು ಡಯಲರ್, ಅಂದರೆ ಫೋನ್ ಕಾಲರ್ ಎಂದು ಅನ್ನಿಸುತ್ತೆ. ಹಾಗಾಗಿ ಯಾರಿಗೂ ಇದರ ಮೇಲೆ ಡೌಟ್ ಬರುವುದಿಲ್ಲ. ನಂತರ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಎಂದು ನಾನು ತೋರಿಸ್ತೀನಿ. ಮೊದಲು ನೀವು ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಯಲರ್ ಲಾಕ್ ಎಂದು ಸರ್ಚ್ ಮಾಡಿಕೊಳ್ಳಿ. ಡಯಲರ್ ಲಾಕ್ ಮೇಲೆ ಸರ್ಚ್ ಮಾಡಿಕೊಂಡ ನಂತರ ನೀವು ಇಲ್ಲಿ ಕಾಣುತ್ತಿರಬಹುದು ಡಯಲರ್ ಲಾಕ್, ಇದೇ ಆ ಅಪ್ಲಿಕೇಶನ್ ಇಲ್ಲಿ ಕಾಣುತ್ತಿರಬಹುದು. ನಾನು ಮೊದಲೇ ಡೌನ್ಲೋಡ್ ಮಾಡಿಕೊಂಡಿರುತ್ತೇನೆ. ಒಂದು ವೇಳೆ ನಿಮಗೆ ಡಯಲರ್ ಲಾಕ್ ಯಾವುದೊಂದು ಗೊತ್ತಾಗುತ್ತಿಲ್ಲ ಎಂದರೆ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಆ್ಯಪ್ನ ಲಿಂಕ್ ಹಾಕಿರುತ್ತೇನೆ. ಈ ಲಿಂಕ್ ಮೂಲಕ ನೀವು ಪ್ಲೇಸ್ಟೋರ್ಗೆ ಬಂದು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.